ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಯಾವುದೇ ತರ ನನ್ನ ಬಗ್ಗೆ ಕನ್ಫ್ಯೂಷನ್ ಏನೂ ಇಲ್ಲ. ಯಾಕೆ ತರ ಕೇಳ್ತಿದ್ದೀರಾ? ನೀವು ತುಂಬಾ ಒಳ್ಳೆಯವ್ರು ಸಿದ್ಧ. ನೀವು ಎಷ್ಟು ಒಳ್ಳೆಯವ್ರ ಅಂದ್ರೆ, ನಿಮ್ ಮನ್ಸಲ್ಲಿರೋದನ್ನ ಇನ್ನೊಬ್ರ ಹತ್ರ ಹಂಚ್ಕೋಬೇಕು ಅಂತ ನಿಮ್ಗೆ ಅನ್ಸಿದಾಗ ಎಲ್ಲಿ ಇನ್ನೊಬ್ರಿಗೆ ನೋವಾಗ್ಬಿಡುತ್ತೋ ಅದರಿಂದ ಅಂತ ನೀವು ಯೋಚನೆ ಮಾಡೋರು. ನಿಮ್ಗಿನ್ನೂ ಈ ಮದುವೆ ಬಗ್ಗೆ ಏನಾದ್ರು ಡೌಟ್ಸ್ ಹೇಳೋದಾಗ್ಲಿ ಕೇಳೋದಾಗ್ಲಿ ಇದ್ರೆ ದಯವಿಟ್ಟು ಸಂಕೋಚ ಪಡದೆ ನನ್ನ ಹತ್ರ ಮಾತಾಡಿ, ಪ್ಲೀಸ್. ನೀವು ಎಷ್ಟೇ ಖುಷಿಯಿಂದ ನನ್ನ ಹತ್ರ ಮಾತಾಡಿದ್ರು ನಿಮ್ಮ ಕಣ್ಣಲ್ಲಿ ಒಂದು ಸಣ್ಣ ಚಿಂತೆ ಕಾಣ್ತಾನೆ ಇದೆ. ಅದೇನು ಅಂತ ಹೇಳಿ ಸೀತಾ. ನಾನು ಏನು ಮಾತಾಡಬೇಕು ಅಂತಿದ್ನೋ ಅದೇ ನಿಮ್ಮ ಪ್ರಶ್ನೆಗೆ ಉತ್ತರ. ರಾಮ್, ನಿಜ ಹೇಳಿ, ಸಿಹಿ ಹುಟ್ಟಿನ ಬಗ್ಗೆ ನಿಮಗೆ ತಿಳ್ಕೊಳ್ಳೋಕೆ ಕುತೂಹಲ ಇಲ್ವಾ? ನನ್ನ ಪಾಸ್ಟ್ ಏನಿರ್ಬೋದು ಅಂತ ನೀವು ಇಲ್ಲಿ ತನಕ ಕೇಳಿಲ್ಲ. ನಾನು ಹೇಳಕ್ಕೆ ಬಂದರೂ ಬೇಡ ಅಂದ್ರಿ. ಇದೆಲ್ಲ ಹೇಳದೇ ಇದ್ರೆ ಮುಂದಕ್ಕೆ ಸರಿ ಹೋಗಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಸರಿ ತಪ್ಪು ಅನ್ನೋದನ್ನ ನೀವು ಹೇಗೆ ಡಿಸೈಡ್ ಮಾಡ್ತೀರಾ ಸೀತಾ? ಓಕೆ, ನೀವು ನಿಮ್ಮ ಪಾಸ್ಟ್ ಬಗ್ಗೆ ಯಾಕೆ ಹೇಳ್ಕೊತಿದ್ದೀರಾ ಅಂತ ನನಗೆ ಗೊತ್ತು. ಎಲ್ಲಿ ನನ್ನ ಮೈಂಡಲ್ಲಿ ಒಂದು ಸೆಕೆಂಡ್ ಥಾಟ್ ಕ್ರಿಯೇಟ್ ಆಗುತ್ತೆ, ಅದರಿಂದ ಎಲ್ಲಿ ಮುಂದೆ ಅನಾಹುತ ಆಗುತ್ತೆ ಅಂತ ತಾನೇ. ಆಮ್ ಐ ರೈಟ್ ಸೀತಾ? ಪಾಸ್ಟ್ ಅನ್ನೋದು ನಿಮಗೂ ಇದೆ ನನಗೂ ಇದೆ. ಅದನ್ನ ಹೇಳಿ ಕೆದಕಿ ಏನು ಮಾಡಬೇಕು? ಅಥವಾ ಅದನ್ನ ಹೇಳ್ಕೊಂಡು ನಮಗೆ ನಾವು ಪ್ರೂವ್ ಮಾಡ್ಕೊಳ್ಳೋದಂಥದ್ದು ಏನಿದೆ? ಫಾರ್ ಎಕ್ಸಾಂಪಲ್, ನಾವು ದೇವ್ರನ್ನ ನಂಬ್ತೀವಿ ಅಂದಮೇಲೆ ನಾವು ಯಾವುದಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನಮ್ಮ ನಂಬಿಕೆ ಸುಳ್ಳಾಯಿತು ಅಂದ್ರೆ ನಾವು ದೇವ್ರನ್ನ ಅನುಮಾನಿಸ್ತಿದ್ದೀವಿ ಅಂತ ತಾನೇ ಅರ್ಥ. ನಿಮ್ ಪಾಸ್ ಬಗ್ಗೆ ತಿಳ್ಕೊಳ್ಳೋ ಭಯ ಕುತೂಹಲ ನಂಗೆ ಯಾವುದೂ ಇಲ್ಲ ಸೀತಾ. ನೀವು ಹೇಗಿದ್ದೀರೋ ಹಾಗೆ ಇದ್ದೀರಿ, ಅದೇ ನನಗೆ ಇಷ್ಟ. ನಿಮ್ ಪಾಸ್ಟ್ ಬಗ್ಗೆ ತಿಳ್ಕೊಳ್ಳೋ ಭಯ ಕುತೂಹಲ ನಂಗೆ ಯಾವುದೂ ಇಲ್ಲ ಸೀತಾ. ನೀವು ಹೇಗಿದ್ದೀರೋ ಹಾಗೆ ಇದ್ಬಿಡಿ, ಅದೇ ನಂಗೆ ಇಷ್ಟ. ಸೊ ನಮ್ಮಿಬ್ರ ಮಧ್ಯೆ ಯಾವ ಪ್ರಶ್ನೆನೂ ಉಳ್ಕೊಂಡಿಲ್ಲ ಅಂತ ಅನ್ಕೊಂಡಿದ್ದೀನಿ. ಅಕಸ್ಮಾತ್ ಇದ್ರೆ ಮನ್ಸಲ್ಲಿ ಇಟ್ಕೋಬಿಡಿ, ದಯವಿಟ್ಟು ಕೇಳ್ಬಿಡಿ ಈಗಲೇ. ಈ ಪ್ರಶ್ನೆ ನನ್ನ ಲೈಫಲ್ಲಿ ಯಾವತ್ತೂ ನನ್ನ ಜೊತೆಗೇ ಇತ್ತು. ಮದುವೆ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಈಗ ಮದುವೆ ಆಗ್ತಿದೆ, ಎಲ್ಲ ಬದಲಾಗ್ತಿದೆ, ಅದಕ್ಕೆ ನಾನು ಇದನ್ನು ಕೇಳ್ತಾ ಇದ್ದೀನಿ. ಮದುವೆ ಆದಮೇಲೆ ಸಿಹಿ ನನ್ನಿಂದ ದೂರ ಹೋಗಲ್ಲ ಅಲ್ವಾ? ಈ ಪ್ರಶ್ನೆ ಕೇಳಿದ್ದು ನಿಮ್ಮನ್ನ ಡೌಟ್ ಪಡಬೇಕು ಅಂತಲ್ಲ, ನನ್ನ ಡಿಸಿಷನಿಂದ ನನ್ನ ಮಗಳಿಗೆ ತೊಂದರೆ ಆಗಬಾರ್ದು ಅಂತ. ಲಿಸನ್, ಸಿಹಿ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ನನ್ನ ಲೈಫಲ್ಲೂ ಕೂಡ. ಐ ನೋ, ಅಕಸ್ಮಾತ್ ನಾನು ನಿಮಗೆ ಪರಿಚಯನೇ ಆಗಿರ್ಲಿಲ್ಲ ಅಂದರೆ ನೀವು ಸಿಹಿ ಜೊತೆ ಆರಾಮಾಗಿ ಖುಷಿಯಾಗಿರ್ತಿದ್ರೆ, ಸಿಹಿ ನಂಗೆ ಪರಿಚಯ ಆಗದೆ ಹೋಗಿದ್ದಿದ್ರೆ ಈ ಲೈಫೇ ನಂಗೆ ಸಿಗ್ತಾ ಇರಲಿಲ್ಲ, ನಾವಿಬ್ರು ಜೊತೆಗೂ ಇರ್ತಾ ಇರಲಿಲ್ಲ. ಐ ಹೋಪ್ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಿದೆ. ಥ್ಯಾಂಕ್ ಯು ರಾಮ್, ಥ್ಯಾಂಕ್ ಯು ಸೋ ಮಚ್. ಇದೊಂದು ಸಣ್ಣ ಪದ ನಾನು ಹೇಳ್ಬೋದು ಅಷ್ಟೇ, ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಸೀತಾ, ಸಿಹಿ ಯಾವಾಗಲೂ ನಿಮ್ಮ ಜೊತೆನೇ ಇರ್ತಾಳೆ, ನೀವಿಬ್ರು ನನ್ನ ಜೊತೆ ಇರ್ತೀರ. ನಿಮ್ಮ ಮನಸ್ಸಲ್ಲಿ ಈ ಥರ ಯಾವತ್ತೂ ಡೌಟ್ ಬರಬಾರ್ದು. ಬರೋದಿಲ್ಲ ಅಂತ ಫಸ್ಟ್ ನಂಗೆ ಮಾತು ಕೊಡಿ. ಚಿಕ್ಕೆ
ಸೀತಾ, ಅದು ಅನಿ ವಾಶ್ರೂಮ್ಗೆ ಹೋಗ್ಬೇಕು ಅಂದ, ಹುಡುಕ್ತಾ ಇದ್ದೆ. ನಾನ್ ಕರ್ಕೊಂಡು ಹೋಗ್ತೀನಿ ಚಿಕ್ಕೆ. ಇಲ್ಲ, ನಾನ್ ನಿಮ್ ಜೊತೆ ಎಲ್ಲ ಬರಲ್ಲ. ಅನಿ, ಅನಿ ಪುಟ, ದೊಡ್ಡವ್ರಿಗೆ ಹಾಗೆಲ್ಲ ಮಾತಾಡ್ಬಾರ್ದು. ಅವ್ ನಿಂಗೆ ಅತ್ತಿಗೆ ಆಗೋರು, ಯು ಹ್ಯಾವ್ ಟು ರೆಸ್ಪೆಕ್ಟ್ ಎಲ್ಡರ್ಸ್. ಹ್ಯಾಂಡ್ ಶೇಕ್ ಮಾಡು. ಅನಿ, 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 ಸಾರಿ ಸೀತಾ. ಸಾರಿ, ನೀವಿಬ್ರು ಮಾತಾಡ್ತಾ ಇದ್ರೆ ಡಿಸ್ಟರ್ಬ್ ಮಾಡ್ದೆ. ಚೇಚೆ, ಹಾಗೇನಿಲ್ಲ ಚಿಕ್ಕಿ, ನಮ್ ಮಾತೆಲ್ಲ ಮುಗೀತು. ಸೀತಾ, ರಿಯಲಿ ಸಾರಿ ಆಯ್ತಾ. ಅನಿ ಸ್ವಲ್ಪ ಇಂಟ್ರೋವರ್ಟ್, ಸ್ವಲ್ಪ ಬೇರೆ ಟೈಮ್ ತಗೋತಾನೆ, ಬಟ್ ಕ್ಲೋಸ್ ಆದ್ಮೇಲೆ ಅವ್ನಿಗೆ ನವರೇ ಬೇಕು. ನಿಮ್ಗೊಂದು ವಿಷಯ ಗೊತ್ತಾ, ನಮ್ಮ ಮನೇಲಿ ಅವ್ನಿಗೆ ಯಾರು ಫೇವ್ರೇಟ್ ಅಂತ? ಸಾಧನಾ ಚಿಕ್ಕಿ. ಹೋಗ್ತಾ ಹೋಗ್ತಾ ಅನಿ ಸಿಹಿ ಜೊತೆ ಆಟಾಡ್ತಾರೆ, ಅವರಿಬ್ರು ಫ್ರೆಂಡ್ಸ್ ಆಗ್ತಾರೆ. ಡೆಫಿನೆಟ್ಲಿ. ಬನ್ನಿ ಚಿಕ್ಕಿ, ವಾಶ್ರೂಮ್ ತೋರಿಸ್ತೀನಿ. ಹಲೋ ಅಶೋಕ್, ಎಲ್ಲಿದ್ದೀರಾ ನೀವು? ಯಾವಾಗ ಬರ್ತೀರಾ? ಇಲ್ಲಿ ಎಲ್ರು ನಿಮ್ಮನ್ ಕೇಳ್ತಿದ್ದಾರೆ. ನೀವ್ ಅಮ್ಮನ್ ಜೊತೆ ಬರ್ತೀರಾ ಅಂತ ನಾ ಆಲ್ರೆಡಿ ಹೇಳಾಯ್ತು ರಾಮ್ಗೆ. ಅವ್ರು ಪದೇ ಪದೇ ಕೇಳ್ತಿದ್ರೆ ನಾನು ಏನು ಅಂತ ಆನ್ಸರ್ ಮಾಡ್ಲಿ? ನಂಗೆ ಕಷ್ಟ ಆಗತ್ತೆ ತಾನೇ? ಡೋಂಟ್ ವರಿ, ನಾನು ಮ್ಯಾನೇಜ್ ಮಾಡ್ತೀನಿ. ನನಗೆ ಇವಾಗ ಸದ್ಯಕ್ಕೆ ಚಾಂದಿನಿ ಬಗ್ಗೆ ಗೊತ್ತಾಗೋವರೆಗೂ ಸಮಾಧಾನ ಇಲ್ಲ ಪ್ರಿಯ. ಅವಳ ಉದ್ದೇಶ ಗೊತ್ತಾಗಬೇಕು, ಅವಳ ಹಿಂದೆ ಯಾರಿದ್ದಾರೆ ಅನ್ನೋದು ಬೆಳಕಿಗೆ ಬರಬೇಕು. ಓಕೆ, ಅದು ಏನೋ ಮಾಡಿ, ಬಟ್ ನೀವು ಕೇರ್ಫುಲ್ ಆಗಿರ್ಬೇಕು ಆಯ್ತಾ? ನೀವು ಅನ್ಕೊಂಡಿರೋಷ್ಟು ಈಸಿ ಅಲ್ಲ ಇದೆಲ್ಲ. ಓಕೆ, ಡೋಂಟ್ ವರಿ. ಪ್ರಿಯಾ, ನನಗೊಂದು ಹೆಲ್ಪ್ ಮಾಡ್ತೀಯಾ? ಹೇಳಿ. ನಾನಿವಾಗ ಇಮ್ಮಿಡಿಯೇಟ್ ಆಗಿ ಮಲೇಷ್ಯಾಗೆ ಹೊರಡಬೇಕು ಅಂತ ರಾಮ್ಗೆ ಮೆಸೇಜ್ ಹಾಕಿರ್ತೀನಿ, ನೀನು ಅದನ್ನೇ ಹೇಳು. ಏನು ಮಲೇಷ್ಯಾಗ? ಇಲ್ಲ ಅಶೋಕ್, ಆಟಾಡ್ತಿದ್ದೀರಾ ನೀವು? ಓ ಸಮಾಧಾನ, ನಾನು ನಿಜವಾಗ್ಲೂ ಮಲೇಷ್ಯಾಗೆ ಹೋಗ್ತಾ ಇಲ್ಲ, ನಾನು ಇಲ್ಲೇ ಇರ್ತೀನಿ. ಬಟ್ ನಾನು ಅಲ್ಲಿಗೆ ಹೋಗ್ತಿದ್ದೀನಿ ಅಂತ ರಾಮ್ ಅನ್ಕೊಳ್ಳಿ ಪ್ಲೀಸ್. ಅಶೋಕ್, ನೀವು ಯಾಕೋ ತುಂಬ ಓವರ್ ಆಗಿ ಆಡ್ತಿದ್ದೀರಾ. ಇಲ್ಲಿ ರಾಮೇ ಆರಾಮಾಗಿದ್ದಾರೆ, ನೀವು ಯಾಕೆ ಈಗ ಆಡ್ತಿದ್ದೀರಾ ನಂಗೆ ಒಂದು ಅರ್ಥ ಆಗ್ತಿಲ್ಲ. ಪ್ರಿಯಾಮ್ ಸಾರಿ, ರಾಮ್ ಆರಾಮಾಗಿದ್ದಾನೆ ಅಂತ ನಾನು ಸುಮ್ಮನೆ ಕುತ್ಕೊಳಕ್ಕಾಗಲ್ಲ. ಅವನು ಎಷ್ಟೇ ಬುದ್ಧಿವಂತ ಇರ್ಬೋದು, ಆದರೆ ಅವನಿಗೊಂದು ವೀಕ್ನೆಸ್ ಇದೆ. ಅವನ ಥರನೇ ಎಲ್ಲರೂ ಒಳ್ಳೆಯವರು ಅಂತ ಅನ್ಕೊಂಡ್ಬಿಡ್ತಾನೆ. ಕಣ್ಮುಂದೆ ಮೋಸ ಆದರೂ ಅವ್ರನ್ನ ಕ್ಷಮಿಸ್ಬಿಡ್ತಾನೆ. ಕಾಂಟ್ ಹೆಲ್ಪ್ ಇಟ್. ನಾ ಹೇಳಿದ್ದು ಆ ಅರ್ಥದಲ್ಲ, ಯಾಕೋ ತುಂಬ ಅರ್ಜೆಂಟ್ ಮಾಡ್ತಿದ್ದೀರಾ ಅನ್ನಿಸ್ತು. ನಾನು ಹಾಗೆ ಹೇಳಿದ್ದು ಅರ್ಜೆಂಟ್ ಮಾಡಲೇಬೇಕು ಪ್ರಿಯಾ. ರಾಮ್ ವೀಕ್ನೆಸ್ಸು ಬೇರೆಯವ್ರಿಗೆ ಸ್ಟ್ರೆಂತ್ ಆಗಬಾರ್ದಲ್ವಾ? ಅವನು ಒಳ್ಳೆ ತಂದಿಂದ ಅವ್ನು ಸಫರ್ ಆಗೋದಕ್ಕಂತೂ ನಾನು ಬಿಡಲ್ಲ. ಸರಿ, ಏನೋ ಮಾಡಿ ನಾನು ಇಲ್ಲಿ ಮ್ಯಾನೇಜ್ ಮಾಡ್ತೀನಿ, ಬಟ್ ಯು ಬಿ ಕೇರ್ಫುಲ್ ಆಯ್ತಾ? ಸೀತಾ ರಾಮ ಇಲ್ಲಿ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ಅವರಿಬ್ರು ಫೋಟೋ ಕಳಿಸ್ತೀನಿ ನಾನು, ಆಗ್ಲಾದ್ರೂ ನೀವು ಸ್ವಲ್ಪ ಕೂಲ್ ಆಗ್ತೀರಾ. ಓಕೆ, ಐ ಮಿಸ್ ಯು. ಮಿಸ್ ಯು ಟು. ಹುಷಾರು, ಬಾಯ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.